ಸಾರಥಿ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಸ್ಟರ್ ಶಂಕರ್ ನಾಗ್ನ ಒಂದು ಮಧ್ಯದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಅವ್ರು ಹೇಳಿದರು. ಆ ಸಾಂಗ್ದಲ್ಲಿ ಅತಿರಥ ಮಹಾರಥ ಸಾರಥಿಯೊಳಗೆ ಸಂತೋಷಕ್ಕೆ ಅಂತ ಸಾಂಗ್ ಬರುತ್ತಲ್ಲ, ಆ ಸಾಂಗಿಗೆ ದರ್ಶನ್ ಸಾರು ಮತ್ತು ನಾವು ಇಬ್ಬರು ಕಾಂಬಿನೇಷನ್ಗೆ ಡ್ಯಾನ್ಸ್ ಮಾಡಬೇಕು ಅಂತ. ಸರಿ, ನೆಕ್ಸ್ಟ್ ಡೇ ಅವತ್ತು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸರ್ ನಮಸ್ಕಾರ ಸರ್ ಅಂತಂದೆ. ಸರ್ ಇವು ಶಂಕರ್ ನಾಗ್ ಡ್ಯಾನ್ಸ್ ಮಾಡೋದು ಒಂದು ಡೂಪಾಗಿ ಬರ್ತಾರೆ ಸರ್ ಅಂತಂದು. ಹೌದಾ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ದರ್ಶನ್ ಸಾರು ಬಹಳ ಆತ್ಮೀಯರಾಗಿ, ನಾವು ಫಸ್ಟ್ ಟೈಮ್ ಅವಾಗ ನೋಡಿದ್ದು ಭಯ ಆಮೇಲೆ ಪಕ್ಕದಲ್ಲಿ ಬಂದು ಕುಳ್ಳಿಸ್ಕೊಂಡು, ಸರ್ ಏನು ಮಾಡ್ತಿದ್ದೀರಿ, ನಾಳೆ ಬರ್ತೀರಾ? ಸರ್ ಇವ್ರದ್ದು ಯಾವ್ದು ಯಾವತ್ತಿರುತ್ತೆ ಶೂಟಿಂಗ್? ಸರ್ ನಾಳೆ ಇರುತ್ತೆ ಸರ್. ಸರಿ, ನಾಳೆ ನೆಕ್ಸ್ಟ್ ಡೇ ಹೋದೆ, ಕಾಸ್ಟ್ಯೂಮ್ ಎಲ್ಲ ಕೊಟ್ಟರು, ಹಾಕೊಂಡು ಎಲ್ಲ ರೆಡಿ ಆಗಿದ್ದೆ. ಮಧ್ಯಾಹ್ನ 3 ಗಂಟೆಗೆ ಅತಿರಥ ಮಹಾರಥ ಸಾಂಗು ಬೆಳಗ್ಗೆಯಿಂದಲೇ ನಡೀತಾ ಇತ್ತು. ನಂದು ಅದು ಸ್ಟಾರ್ಟ್ ಇರುವಾಗ ಅವಾಗ ಕರೆದ್ರು, ಆಟೋಯಿಂದ ಇಳಿತೀನಿ, ಆಟೋದಿಂದ ಓಡ್ಬರ್ತೀನಿ, ಆಮೇಲೆ ಕ್ಲಾಪ್ಸ್ ಹೊಡಿತೀನಿ, ತಿರ್ಗಿ ಮೇಲೆ ಹೊಡಿತೀನಿ, ಮಿಕ್ಕಿದ್ದೆಲ್ಲ ಶಂಕರ್ ಸರ್ದು ಅದು ಗ್ರೂಪ್ ಮಾಡಿ ಗ್ರಾಫಿಕ್ಸ್ ಮಾಡಿ ಹಾಕಿದ್ರು. ಸರಿ, ಎಲ್ಲ ಆದಮೇಲೆ ಎಲ್ಲ ಸರಿ ಮುಗೀತು. ಒಂದು ಪಕ್ಕದಲ್ಲಿ ಕುಂಡಿಸ್ಕೊಂಡು ಕಾಫಿನ ಟೀ ತೊಗೋತೀರಾ ಎಲ್ಲ ಕುಡಿ ಅಂತ ಹೇಳಿದ್ರು. ದರ್ಶನ್ ಸರ್ ಹೇಳಿದ್ರು, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಎಷ್ಟು ಆತ್ಮೀಯತೆ, ಎಷ್ಟು ಪ್ರೀತಿ, ಎಷ್ಟು ಗೌರವ. ನನ್ನನ್ನು ಸಾರ್ ಅಂತ ಕರೀತಾರೆ. ಸಾರ್ ಏನು ಸರ್, ಹಿಂಗೆ ನನ್ನೇ ಸಾರ್ ಅಂತ ಕರೀತೀರಿ, ನಿಮ್ಮ ಅಭಿಮಾನಿ ನಾವು, ನಮ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದ್ರೆ ಬನ್ನಿ ಸರ್. ಒಂದು ಪೂಜಿಂದ ಕೈ ಕದ್ದು ಕುಂಡಿಸ್ಕೊಂಡು ಆಮೇಲೆ ಸರ್ ಇದು ಕಾಸ್ಟ್ಯೂಮ್ ಬಂದದ್ದೆ ಅಷ್ಟು ಹೇಳಿದ್ದು ಕಾಸ್ಟ್ಯೂಮ್ ಅಂತ ಸರ್. ಕಾಸ್ಟ್ಯೂಮ್ ಅವ್ರು ಕರೀರಿ, ಅವ್ರನ್ನ ಕರ್ಚಿ ಇಮ್ಮಿಡಿಯೇಟಾಗಿ ಶಂಕರ್ ಸರ್ಗೆ ಪ್ಯಾಕ್ ನೀಟಾಗಿ ಮಾಡಿ, ಅವ್ರದ್ದೇನಿರುತ್ತೋ ಎಲ್ಲ ನೀಟಾಗಿ ಕೊಟ್ಬಿಡಪ್ಪ. ಅವರೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಅವ್ರು ಕೊಟ್ಟರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿ ದರ್ಶನ್ ಸರ್ಗೆ. ಇನ್ನು ಅವ್ರ ಡ್ರೆಸ್ ಹೇಳಿ ಈ ಡ್ರೆಸ್ನ ಸ್ಟೇಜ್ ಮೇಲೆ ಹಾಕೊತೀನಿ. ಇಷ್ಟು ನಮ್ಮ ಸಾರಥಿ ಚಿತ್ರದಲ್ಲಿ ದರ್ಶನ ಸರ್. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಆತ್ಮೀಯವಾದ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ದರ್ಶನ್ ಸರ್ಗೆ ಪೂರ್ವಕ ಧನ್ಯವಾದಗಳು. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.